ನಾನು ಪರ್ಸ್ನಲಿ ಫಸ್ಟ್ ಟೈಮ್ ಟ್ರಾನ್ಸ್ಫರ್ಮೇಷನ್ ಮಾಡ್ಕೊಂಡಿದ್ದೀನಿ ಏನಕ್ಕೆ ಅಂದರೆ ನನಗೆ ಆ್ಯಕ್ಚುಲಿ ಪಿ ಸಿ ಓ ಡಿ ಇತ್ತು ಆ್ಯಂಡ್ ನನಗೆ ಈ ವಿಷಯ ಗೊತ್ತಿರಲಿಲ್ಲ ಆ್ಯಂಡ್ ಇದನ್ನ ಯಾರು ಹೇಳ್ಕೊಳ್ಳೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ ನನಗೆ ಇದಿತ್ತು ಪ್ರಾಬ್ಲಮ್ಮು ಅಂತ. ಪಿ ಸಿ ಡಿ ಓ ಡಿ ಅನ್ನೋದು ಆಲ್ಮೋಸ್ಟ್ ಇವಾಗ 80% ಹೆಂಗಸರಿಗೆ ಪ್ರಾಬ್ಲಮ್ ಇದೆ. ಯಾರು ಹೇಳ್ಕೊಳ್ಳೋಕ್ಕೆ ಇಲ್ಲ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಯಾಕೆ ಅದೇನು ಯಾವುದೋ ಬರೋ ಕಾಯಿಲೆ ಅಲ್ಲ ಅದು, ಅದು ನಾವು ನಮ್ಮ ಲೈಫ್ ಸ್ಟೈಲಿಂದ ಆ್ಯಂಡ್ ಇವಾಗ ಸಿಗ್ತಿರೋಂಥ ಅಡಲ್ಟ್ರೇಷನ್ ಫುಡ್ಡಿಂದ ಆಗಿರುವಂಥದ್ದು. ಬಿಕಾಸ್ ಇವಾಗ ಮೋಸ್ಟ್ ಆಫ್ ದ ಫುಡ್ ನಮಗೆ ಸಿಗ್ತಾ ಇರೋದು ಅಡಲ್ಟ್ರೇಟೆಡ್, ನ್ಯಾಚುರಲ್ ಆಗಿ ಅದರಲ್ಲಿ ಆ ಸತ್ವಗಳೇ ಇಲ್ಲ, ವಿಟಮಿನ್ B12 ಅನ್ನೋದೇ ಇಲ್ಲ. ಇವಾಗ ವೆಜಿಟೇರಿಯನ್ಸ್ ಇರೋಕ್ಕಿಂತ ಜಾಸ್ತಿ ಪ್ರಾಬ್ಲಮ್ ಆಗ್ತಿರೋದು. ನಾನು ಮೀಟ್ ಮಾಡ್ತಿರೋ ಪ್ರತಿಯೊಂದು ಹುಡುಗಿರಿಗೂ ಈ ಪ್ರಾಬ್ಲಮ್ ಇದೆ. ಸೊ ನನಗೆ ಹೆಂಗಿತ್ತು ಅಂದರೆ ನಂಗೆ ಫಸ್ಟ್ ಟೈಮಿಂದನು ಫಸ್ಟ್ ಟೈಮ್ ನಂಗೆ ಪಿರಿಯಡ್ಸ್ ಆದಾಗಿಂದನು ನನಗೆ ರೆಗ್ಯುಲರ್ ಇರಲಿಲ್ಲ. ನಾನು ಅದ್ರ ಬಗ್ಗೆ ಸೀರಿಯಸ್ನೆಸ್ ತಗೊಂಡೇ ಇಲ್ಲ, ಬಿಕಾಸ್ ಎಜುಕೇಷನ್ ಇರಲಿಲ್ಲ ನಮ್ಮ ಸೊಸೈಟಿಲಿ. ಒಂದು ಹೆಣ್ಮಗುಗೆ ಪಿರಿಯಡ್ಸ್ ಬಗ್ಗೆ ಎಜುಕೇಷನ್ ಇಲ್ಲ, ಏನಕ್ಕಿಲ್ಲ, ಅದಿರಬೇಕು, ದ್ಯಾಟ್ ಇಸ್ ಬೇಸಿಕ್. ಸೊ ನನಗೆ ಇದು ಗೊತ್ತಾಗಿರೋದೇ ರೀಸೆಂಟಾಗಿ ನನ್ನ ಕೋಚ್ ನನಗೆ ಅದ್ರ ಬಗ್ಗೆ ಎಲ್ಲ ಹೇಳಿದ್ಮೇಲೆ, ಅದರಿಂದ ಅದು ಇರ್ರೆಗ್ಯುಲರ್ ಆಗಿದ್ದಾಗ ಎಷ್ಟು ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋದು ಅದ್ರ ಬಗ್ಗೆ ನಾಲೆಜ್ ಕೊಟ್ಟಾಗ ನಂಗೆ ಗೊತ್ತಾಗಿರೋದು. ಆವಾಗ ನಾನು 2021 ಟ್ರಾನ್ಸ್ಫರ್ಮೇಷನ್ ಮಾಡ್ಕೊಂಡಿದ್ದೆ. ಆವಾಗ ನಾನು ಪ್ರಾಪರಾಗಿ ವಿತೌಟ್ ಎನಿ ಇಂಜೆಕ್ಷನ್ಸ್, ವಿತೌಟ್ ಎನಿ ಸಪ್ಲಿಮೆಂಟ್, ಯಾವುದೋ ಮೆಡಿಕೇಷನ್ಸ್ ಇಲ್ಲದೆ ಟ್ರಾನ್ಸ್ಫರ್ಮೇಷನ್ 3 ಮಾಡಿಕೊಂಡೆ. ಹೆಲ್ತ್ ಸರಿಯಾಯಿತು, ಪಿ ಸಿ ಓ ಡಿ ಎಲ್ಲ ಕ್ಲಿಯರ್ ಆಯಿತು. 2 ಆಯಿತು ಮತ್ತೆ ನಾನು ಈ ಟ್ರಾನ್ಸ್ಫರ್ಮೇಷನ್ ಮಾಡಿಕೊಂಡೆ. ಈ ಸತಿ ನಾರ್ಮಲಾಗಿ ಮಾಡಿಕೊಂಡೆ, ಆ ಪ್ರಾಬ್ಲಮ್ ಅವಾಗಿತ್ತು ಅದು ಕ್ಲಿಯರ್ ಆಯಿತು. ಸೊ ಯೆಸ್, ಅಫ್ಕೋರ್ಸ್ ಹೆಲ್ತಿಗೋಸ್ಕರ ಮಾಡಿಕೊಂಡಿದ್ದೆ.